ಇವತ್ತು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಸದಸ್ಯತ್ವದ ಅಭಿಯಾನವನ್ನ ನಲಮಂಗಲದಲ್ಲಿ ನೀವೆಲ್ಲರೂ ಸೇರಿ ಒಂದು ಆರ್ಗನೈಸ್ ಅನ್ನು ಮಾಡಿದಿರಿ ಸೋಷಿಯಲ್ ಡೆಮೊಕ್ರಸಿ ನಮ್ಮ ಪಕ್ಷದ ಹೆಸರು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಐಡಿಯಾಲಜಿ ಅನ್ನುವಂತದ್ದು ಸೋಷಿಯಲ್ ಡೆಮೊಕ್ರಸಿ ಪ್ರಪಂಚದ ಹಲವಾರು ರಾಷ್ಟ್ರಗಳಲ್ಲಿ ಸೋಷಿಯಲ್ ಡೆಮೊಕ್ರಸಿಯ ಐಡಿಯಾಲಜಿಗಳು ಇರುವಂತ ಪಕ್ಷಗಳಿವೆ ಏನಿದು ಸೋಷಿಯಲ್ ಡೆಮೊಕ್ರಸಿ ಎಸ್ಡಿಪಿಐ ಜನರ ಮುಂದಿಡುವಂತ ಐಡಿಯಾಲಜಿ ಏನು ಐಡಿಯಾ ಏನು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನರ ಮುಂದಿಡುವಂತ ಒಂದು ಐಡಿಯಾಲಜಿ ಏನಂತಂದ್ರೆ ಸೋಷಿಯಲ್ ಡೆಮೊಕ್ರಸಿ ಸಾಮಾಜಿಕವಾದಂತ ಒಂದು ಪ್ರಜಾಪ್ರಭುತ್ವ ಸಾಮಾಜಿಕವಾದ ಪ್ರಜಾಪ್ರಭುತ್ವದ ಆಶಯಗಳೇನು ಈ ದೇಶದಲ್ಲಿರುವಂತ ಎಲ್ಲರಿಗೂ ಸಮವಾದಂತ ಅವಕಾಶಗಳು ಸಿಗಬೇಕು ಸಮ ಸಮಾಜ ಇರಬೇಕು ಅನ್ನುವಂತದ್ದು ನಾವು ಈ ಪಾರ್ಟಿ ಜನರ ಮುಂದೆ ಒಂದು ಹೊಸ ಅಜೆಂಡಾವನ್ನ ಒಂದು ಹೊಸ ಐಡಿಯಾವನ್ನ ಇಡ್ತಾ ಇಲ್ಲ ನಾವು ಜನರ ಮುಂದೆ ಇಡ್ತಾ ಇರುವಂತದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ಸಂವಿಧಾನದಲ್ಲಿ ಹೇಳಿದರೋ ಆ ಸಂವಿಧಾನದ ಆಶಯಗಳು ಈಡೇರಬೇಕು ಆ ಆಶಯಗಳಿಗೆ ಈಡೇರಿಕೆಗೆ ನಿರಂತರವಾಗಿ ಪ್ರಯತ್ನ ಪಡುವಂತ ಒಂದು ಪಕ್ಷವೇ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕು ಅಂತ ಹೇಳಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಎಲ್ಲಾ ಗಣ್ಯರು ಸುದೀರ್ಘವಾಗಿ ಚರ್ಚೆ ನಡೆಸಿ ಈ ದೇಶ ಮುನ್ನಡೆಯಬೇಕಾದರೆ ಒಂದು ಬೈಲಾ ಬೇಕು ಒಂದು ಸಂವಿಧಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನಾ ಸಭೆಯನ್ನ ಮಾಡಲಾಯಿತು ಹಲವಾರು ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡ್ಕೊಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಉತ್ತಮವಾದಂತ ಒಂದು ಸಂವಿಧಾನವನ್ನ ಕೊಟ್ಟರು ಏನು ಹೇಳ್ತದೆ ಈ ಸಂವಿಧಾನ ಈ ದೇಶ ಒಂದು ಜಾತ್ಯತೀತ ಸಾರ್ವಭೌಮ ರಾಷ್ಟ್ರ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಸಮಾಜವಾದಿ ಗಣರಾಜ್ಯ ಅಂದ್ರೆ ವೆರಿ ಸಿಂಪಲ್ ಆಗಿ ಹೇಳುವುದಂದ್ರೆ ಈ ದೇಶ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂತ ದೇಶ ಅಲ್ಲ ಯಾವುದೇ ಒಂದು ಜಾತಿಗಳಪಟ್ಟ ದೇಶ ಅಲ್ಲ ಇದು ಈ ದೇಶದಲ್ಲಿರುವಂತ ಎಲ್ಲಾ ಜಾತಿ ಜನಾಂಗಗಳನ್ನು ಒಳಗೊಂಡಂತ ಒಂದು ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ರಾಷ್ಟ್ರ ಡೆಮೊಕ್ರಸಿ ಸರ್ವಾಧಿಕಾರನು ಕೂಡ ಅಲ್ಲ ಡೆಮೊಕ್ರಸಿ ಸಂವಿಧಾನದ ಆಶಯಗಳು ಏನು ಹೇಳ್ತದೆ ಈ ದೇಶದಲ್ಲಿರುವಂತ ಸರ್ವರಿಗೂ ಸಮಾನ ಅವಕಾಶಗಳಿರಬೇಕು ಸಮಸಮಾಜ ನಿರ್ಮಾಣ ಆಗಬೇಕು ಮೇಲು ಕೀಳು ಇರಬಾರದು ಎಲ್ಲರಿಗೂ ಸಮವಾದಂತ ಒಂದು ಅವಕಾಶಗಳು ಸಿಗಬೇಕು ಪ್ರತಿಯೊಂದರಲ್ಲೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಯಾರು ಶೋಷಿತ ವರ್ಗಗಳು ಹಿಂದುಳಿದ ವರ್ಗಗಳಿದ್ದಾರೆ ಅವರು ಮುಂದುವರಿಬೇಕಾದರೆ ಅವರಿಗೆ ಬೇಕಾದಂತ ಕಾಲಾನುಕಾಲಕ್ಕೆ ಅವರಿಗೆ ಮೀಸಲಾತಿ ಇರಬಹುದು ಇನ್ನಿತರ ಸೌಲಭ್ಯಗಳಿರಬಹುದು ಅದನ್ನ ಕೊಟ್ಟು ಅವರನ್ನ ಮೇಲೆತ್ತಬೇಕು ಕಾನೂನಿನ ಪ್ರಕಾರ ಇಲ್ಲಿ ಎಲ್ಲರೂ ಸಮ ಯಾರು ಮೇಲಲ್ಲ ಯಾರು ಕೀಳಲ್ಲ ಕಾನೂನು ನರೇಂದ್ರ ಮೋದಿಗೂ ಒಂದೇ ಕಾನೂನು ಈ ಸಾಮಾನ್ಯ ಒಬ್ಬ ಜನರಿಗೂ ಒಂದೇ ಕಾನೂನು ಈ ದೇಶದಲ್ಲಿ ಇದಾಗಿರ್ತದೆ ಈ ದೇಶದ ಒಂದು ಮಹತ್ವ ಆದರೆ ದುರದೃಷ್ಟವಶಾತ್ ಈ 75 ವರ್ಷದಲ್ಲಿ ನಾವು ಈ ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇರುವಂತ ಈ ಸಂದರ್ಭದಲ್ಲಿ ಕೂಡ ಈ ದೇಶದ ಶೇಕಡಾ 75ರಷ್ಟು ಜನರಿಗೆ ಈ ದೇಶದಲ್ಲಿ ನಿಜಕ್ಕೂ ಸ್ವಾತಂತ್ರ್ಯ ಇಲ್ಲ ನಮ್ಮ ಎಸ್ಡಿಪಿ ಒಂದು ಸ್ಲೋಗನ್ ಇದೆ ಹಸಿವು ಮುಕ್ತ ಸ್ವಾತಂತ್ರ್ಯ ಭಯ ಮುಕ್ತ ಸ್ವಾತಂತ್ರ್ಯ ಫ್ರೀಡಂ ಫ್ರಮ್ ಹಂಗರ್ ಫ್ರೀಡಂ ಫ್ರಮ್ ಫಿಯರ್ ಈ ದೇಶದ ಅತ್ಯಂತ ಜ್ವಲಂತ ಸಮಸ್ಯೆಗಳಲ್ಲಿ ಹಲವಾರು ಸಮಸ್ಯೆಗಳಿದೆ ಅದರಲ್ಲಿ ಮೇಜರ್ ಆದಂತಹ ಸಮಸ್ಯೆ ಇದ್ರೆ ಹಂಗರ್ ಮತ್ತು ಫಿಯರ್ ಹಸಿವು ಮತ್ತು ಭಯ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ 21ನೇ ಶತಮಾನದಲ್ಲಿ ನಾವಿದ್ರೂ ಕೂಡ ಇವತ್ತಿಗೂ ಕೂಡ ಹಸಿವಿನಿಂದ ಜನ ಸಾಯ್ತಾ ಇದ್ದಾರೆ ಇವತ್ತಿಗೂ ಕೂಡ ಪೌಷ್ಟಿಕಾಂಶದ ಕೊರತೆಯಿಂದ ಜನ ಸಾಯ್ತಾ ಇದ್ದಾರೆ ಪೌಷ್ಟಿಕಾಂಶದ ಕೊರತೆಯಿಂದ ಮಹಿಳೆಯರು ಗರ್ಭಿಣಿ ಮಹಿಳೆಯರು ಸಾಯ್ತಾ ಇದ್ದಾರೆ ಪೌಷ್ಟಿಕಾಂಶದ ಕೊರತೆಯಿಂದ ಮಕ್ಕಳು ಸಾಯ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಈ 75 ವರ್ಷದಲ್ಲಿ ನಮ್ಮನ್ನಾಳಿದಂತ ಈ ರಾಜಕೀಯ ಪಕ್ಷಗಳು ಈ ನಾಡಿಗೆ ಏನು ಕೊಟ್ಟಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ಮಂಗಳೂರಿನಲ್ಲಿ ಭಾಷಣ ಮಾಡ್ತಾ ಕರ್ನಾಟಕಕ್ಕೆ 11 ಲಕ್ಷ ಸುಸಜ್ಜಿತ ಮನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ನಾವು ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೇಳಿರೋದು ದಯವಿಟ್ಟು ನೀವು
ಹನ್ನೊಂದು ಲಕ್ಷ ಫಲಾನುಭವಿಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿ. ಆಗ ಗೊತ್ತಾಗ್ತದೆ ನಮಗೆ ಯಾರು ಎಷ್ಟು ಕೊಟ್ಟಿದ್ದಾರೆ ಅಂತ. ಬರೀ ಅಂಕಿಅಂಶಗಳು, ಇಪ್ಪತ್ತು ಲಕ್ಷ ಜನರಿಗೆ ಮುದ್ರಾದಲ್ಲಿ ಲೋನ್ ಕೊಟ್ಟಿದ್ದೇವೆ, ಅಷ್ಟು ಕೋಟಿ ಕೊಟ್ಟಿದ್ದೇವೆ, ಇಷ್ಟು ಕೋಟಿ ಕೊಟ್ಟಿದ್ದೇವೆ, ಇಷ್ಟು ಉದ್ಯೋಗ ಇದೆ, ಎಲ್ಲಿದೆ? ಪ್ರತಿಯೊಂದರಲ್ಲೂ ಕೂಡ ಒಂದು ರೀತಿಯಾದಂಥ ಆಹಾಕಾರ ಉಂಟಾಗಿರುವಂಥ ಈ ಸಂದರ್ಭ. ಅಂದರೆ ನಾನು ಹೇಳ್ತಾ ಬಂದದ್ದು, ಈ ದೇಶವನ್ನು ಮುನ್ನಡೆಸುವಂತಹ ವ್ಯಕ್ತಿಗಳು ಸಂವಿಧಾನದ ಆಶಯಗಳನ್ನು ಜಾರಿಗೆ ತರುವುದರಲ್ಲಿ ವಿಫಲರಾಗಿದ್ದಾರೆ. ಇವತ್ತಿಗೂ ಕೂಡ ಭಯದಿಂದ ಜೀವಿಸುವಂಥ ಒಂದು ವಾತಾವರಣ ಇದೆ. ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಯಾಗಿ ಎಲ್ಲರಿಗೂ ಸಮವಾದ ಅವಕಾಶಗಳನ್ನು ಕೊಡ್ತೇನೆ, ಯಾರಿಗೂ ರಾಗ ದ್ವೇಷ ಜಾತಿ ಮತ ಇಲ್ಲದೆ ನಾನು ಪ್ರಾಮಾಣಿಕವಾಗಿ ಇರ್ತೇನೆ ಅನ್ನುವಂಥ ಒಂದು ಪ್ರಮಾಣ ವಚನ ಸ್ವೀಕರಿಸಿದಂತಹ ಒಬ್ಬ ಮಂತ್ರಿ ಆನಂದ್ ಸಿಂಗ್ ಇವತ್ತು ಒಂದು ದಲಿತ ಕುಟುಂಬಕ್ಕೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾರೆ. ಆ ದಲಿತ ಕುಟುಂಬ ಪೆಟ್ರೋಲ್ ಸುರಿದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ವಾತಾವರಣ ಇಲ್ಲಿ ಇದೆ ಅಂತ ಹೇಳಿದ್ರೆ, ಯಾವ ಸ್ವಾತಂತ್ರ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ? ಎಲ್ಲಿದೆ ನಮಗೆ ಸ್ವಾತಂತ್ರ್ಯ? ಒಬ್ಬ ಮಂತ್ರಿ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಆಗಿದೆ. ನಾನು ಕರ್ನಾಟಕ ಸರ್ಕಾರಕ್ಕೆ ಹೇಳ್ತೇನೆ, ನಿಮಗೆ ಈ ದೇಶದ ಶೋಷಿತ ಜನಾಂಗದ ಬಗ್ಗೆ ಕಾಳಜಿ ಇದ್ರೆ, ಈ ದೇಶದಲ್ಲಿ ಈ ನಾಡಿನಲ್ಲಿ ಎಲ್ಲರಿಗೂ ಕಾನೂನು ಒಂದೇ ಅಂತ ನೀವು ಪ್ರತಿಪಾದಿಸುವುದಾದ್ರೆ ಆನಂದ್ ಸಿಂಗ್ ಅನ್ನ ವಿತಿನ್ 24 hours ಒಳಗೆ ಬಂಧಿಸಬೇಕು. ನೀವು ಇವತ್ತು ಎಷ್ಟರ ಮಟ್ಟಿಗೆ ಇದೆ ನಮ್ಮ ಸರ್ಕಾರಗಳು ಅಂತ ಹೇಳಿದ್ರೆ, ಎರಡು ಅಪ್ರಾಪ್ತ ಹೆಣ್ಣು ಎರಡು ಮಾತ್ರ ಅಲ್ಲ, ಹಲವಾರು ವಿಷಯಗಳು ಬಂದಿದೆ. ಅದರಲ್ಲಿ ಕಂಪ್ಲೇಂಟ್ ಕೊಟ್ಟವರಿಬ್ರು ಆ ಚಿತ್ರದುರ್ಗದ ಮಠದಲ್ಲಿ, ಮುರುಘರಾಜೇಂದ್ರ ಮಠದಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿ ಆ ಹೆಣ್ಣುಮಕ್ಕಳು ಭಯದಿಂದ ಇಲ್ಲಿ ಕೇಸ್ ಕೊಡಲಾರದೆ ಮೈಸೂರಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅದು ಕಂಪ್ಲೇಂಟ್ ಆಗ್ತದೆ, FIR ಆಗ್ತದೆ. FIR ಆಗಿ 5 days ಆಗಬೇಕು ಅರೆಸ್ಟ್ ಮಾಡಲಿಕ್ಕೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನಾದರೆ ಬಿಡ್ತಾ ಇದ್ರ? ಇವತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಆರೋಪಿಯ ಬಗ್ಗೆ ಹೇಳುವುದೇನು? ಇವರು ಬೊಮ್ಮಾಯಿಯವರು ಹೇಳೋದು, ನನಗೆ ವಿಶ್ವಾಸ ಇದೆ ಈ ಆರೋಪದಿಂದ ಸ್ವಾಮೀಜಿ ಮುಕ್ತರಾಗಿ ಬರ್ತಾರೆ ಅಂತ ಹೇಳಿ. ನಾಚಿಕೆ ಆಗ್ಬೇಕು ನಮಗೆ, ಇಂತಹ ಒಬ್ಬ ಮುಖ್ಯಮಂತ್ರಿಯನ್ನು ಪಡೆದದ್ದು ನಾಚಿಕೆ ಆಗ್ಬೇಕು. ಅಪ್ರಾಪ್ತ ದಲಿತ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಎಸಗಿದ ಒಬ್ಬ ಸ್ವಾಮೀಜಿಗೆ ಆರೋಪ ಮುಕ್ತರಾಗಿ ಹೊರಗೆ ಬರ್ತಾರೆ ಅನ್ನುವಂತ ಪರೋಕ್ಷವಾದ ಒಂದು ಬೆಂಬಲ ಒಬ್ಬ ಮುಖ್ಯಮಂತ್ರಿ ಕೊಡುವುದಾದ್ರೆ ಈ ನಾಡು ಎಲ್ಲಿಗೆ ಹೋಗ್ತಾ ಇದೆ? ವಿರೋಧ ಪಕ್ಷಗಳು ಮಾತಾಡ್ತಾ ಇಲ್ಲ, ಸಿದ್ದರಾಮಯ್ಯನವರು ತುಟಿಪಿಟಕಂತಾ ಇಲ್ಲ, ಇಲ್ಲಿ KPCC ಅಧ್ಯಕ್ಷರು DK ಶಿವಕುಮಾರ್ ಮಾತಾಡ್ತಾ ಇಲ್ಲ, ಕುಮಾರಸ್ವಾಮಿ ಅವರು ಮಾತಾಡ್ತಾ ಇಲ್ಲ, ಯಾವುದೇ ಪಕ್ಷಗಳು ಕೂಡ ಈ ಒಬ್ಬ ಸ್ವಾಮೀಜಿ ಮಾಡಿದಂತಹ ಒಂದು ಕೃತ್ಯದ ಬಗ್ಗೆ ಖಂಡನೆ ವ್ಯಕ್ತಪಡಿಸಿ ಮಾತಾಡಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಈ ನಾಡನ್ನ ನಡೆಸಲಿಕ್ಕೆ ಸಮರ್ಥರಿದ್ರ ಅಂತ ಕೇಳಬೇಕಾಗ್ತದೆ. ಕೇವಲ ವೋಟ್ ಬ್ಯಾಂಕ್ಗಾಗಿ, ಕೇವಲ ಅಧಿಕಾರಕ್ಕಾಗಿ ಅವರು ಇಂತಹ ಓಲೈಕೆ ರಾಜಕಾರಣ ಮಾಡ್ತಾರೆ ಅಂತಂದ್ರೆ, ಆ ಅಪ್ರಾಪ್ತ ಎರಡು ವಿದ್ಯಾರ್ಥಿನಿಗಳ ಹೆಣ್ಣು ಮಕ್ಕಳು ಅವ್ರ ನ್ಯಾಯ ಕೇಳಲಿಕ್ಕೆ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ದೂರದ ದೆಹಲಿಯಲ್ಲಿ ನಿರ್ಭಯಾ ಪ್ರಕರಣ ನಡೆದಾಗ ಆ ನಿರ್ಭಯಾ ಪ್ರಕರಣಕ್ಕೆ ಅದನ್ನು ಖಂಡಿಸಿ, ರೇಪ್ ಅಂಡ್ ಮರ್ಡರ್ ಖಂಡಿಸಿ ಇಡೀ ದೇಶಾದ್ಯಂತ ಜನರು ಹೋರಾಟ ಮಾಡಿದ್ದಾರೆ. ಆದರೆ ಇವತ್ತು ಚಿತ್ರದುರ್ಗ ಮಕ್ಕಳಿಗೆ ನ್ಯಾಯ ಕೊಡಲಿಕ್ಕೆ, ಮುಂದೆ ಬರಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಯಾರೂ ಇಲ್ಲ ಅಂತಂದ್ರೆ ಅರ್ಥ ಏನು? ದಲಿತ ಹೆಣ್ಣು ಮಕ್ಕಳಿಗೆ ರೇಪ್ ಆದ್ರೆ ನಮಗೆ ಕೇರ್ ಇಲ್ಲ, ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ರೇಪ್ ಆದ್ರೆ ನಮಗೆ ಕೇರು ಇಲ್ಲ ಅನ್ನುವಂತ ಒಂದು ಮನೋಸ್ಥಿತಿ ಇಲ್ಲಿ ಇದೆ. ಬಿಲ್ಕಿಸ್ ಬಾನುವಿನ ಪ್ರಕರಣ ನೀವು ನೋಡಿದ್ರಿ, ಬಿಲ್ಕಿಸ್ ಬಾನು ಅನ್ನುವಂತಹ 19 ವರ್ಷದ ಯುವತಿಗೆ, 5 ತಿಂಗಳ ಗರ್ಭಿಣಿಗೆ ನಿರಂತರವಾಗಿ ದೌರ್ಜನ್ಯವೆಸಗಿ ರೇಪ್ ಮಾಡಿ, ಬಿಲ್ಕಿಸ್ ಬಾನು ಅಲ್ಲದೆ ಬಿಲ್ಕಿಸ್ ಬಾನು ತಾಯಿಯೂ ಸೇರಿದಂತೆ 4 ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಮರ್ಡರ್ ಮಾಡಿ ಬಿಲ್ಕಿಸ್ ಕುಟುಂಬದ ಒಟ್ಟು 17 ಜನರಲ್ಲಿ 14 ಜನಕರನ್ನು ಕೊಂದ 11 ಜನ ಆರೋಪಿಗಳಿಗೆ ಗುಜರಾತ್ ಸರ್ಕಾರ ಇವತ್ತು ಅವರಿಗೆ ಋಣಮುಕ್ತರನ್ನಾಗಿ ಮಾಡಿ, ಅಂದರೆ ಅವರಿಗೆ ಅವರ ಇದನ್ನು ಮಾಫಿ ಮಾಡಿ ಇವತ್ತು ಹೊರಗಡೆ ಬಿಟ್ಟಾಗ ಅವರಿಗೆ ಹೂಮಾಲೆ ಹಾಗೆ ಸ್ವಾಗತ ಮಾಡಲಿಕ್ಕೆ ಈ ದೇಶದಲ್ಲಿ ಜನರಿದ್ದಾರೆ ಅಂತಂದರೆ ಇದು ಅತ್ಯಂತ ಅಮಾನವೀಯವಾದಂಥದ್ದು. ಅಂದರೆ ನಾನು ಹೇಳ್ತಾ ಬಂದದ್ದು, ಎಲ್ಲರಿಗೂ ನ್ಯಾಯ ಕೊಡುವುದು, ಎಲ್ಲರಿಗೂ ಅವಕಾಶ ಕೊಡುವುದು,
ಕಾನೂನು ಎಲ್ಲರಿಗೂ ಒಂದೇ ರೀತಿಯಂತ ಆಚರಣೆ ಮಾಡುವಂತ ಎಲ್ಲಾ ರಾಜಕೀಯ ಪಕ್ಷಗಳು ಇವತ್ತು ವಿಫಲವಾಗಿರೋದು ಅತ್ಯಂತ ದುರಂತಮಯ ಹಾಗಾಗಿ ನಮ್ಮ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾರ ಹಾಕೋದ್ರಿಂದ ಅಥವಾ ಅವರ ಫೋಟೋಗೆ ಹೂ ಹಾಕೋದ್ರಿಂದ ನಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ನಿಜವಾಗಿಯೂ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅನ್ನ ಗೌರವ ಕೊಡುವುದಾದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಒಂದೇ ಯಾವ ಬೆಲತೆತ್ತಾದರೂ ಈ ದೇಶದ ಸಂವಿಧಾನವನ್ನ ಉಳಿಸಿ ಈ ದೇಶದ ಸಂವಿಧಾನದ ಆಶಯಗಳು ಈಡೇರುವ ಹಾಗೆ ನೋಡಿಕೊಳ್ಳುವಂತ ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಹುಟ್ಟಿಕೊಂಡು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು ಇವತ್ತು ಈ ದೇಶದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯ ಅನಾಚಾರ ಅತ್ಯಾಚಾರ ಭ್ರಷ್ಟಾಚಾರ ಇದರ ವಿರುದ್ಧ ಸೆಟದದ್ದು ಹೋರಾಟ ಮಾಡಿ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಎಲ್ಲ ತಳವರ್ಗಗಳಿಗೂ ಅಧಿಕಾರ ಸಿಗಬೇಕು ಅಧಿಕಾರ ಅನ್ನುವಂಥದ್ದು ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿರುವುದಲ್ಲ ಅಥವಾ ಬಲಾಢ್ಯ ಜಾತಿಗಳಿಗೆ ಮಾತ್ರ ಸೀಮಿತವಾಗಿರುವುದಲ್ಲ ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಕಳೆದ 13 ವರ್ಷಗಳಲ್ಲಿ ಈ ದೇಶದಾದ್ಯಂತ ಶೋಷಿತರ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ನಿಮಗೆ ಗೊತ್ತಿದೆ ಲಿಂಚಿಂಗ್ನ ಹೆಸರಿನಲ್ಲಿ ಮುಸಲ್ಮಾನರು ದನದ ವಿಷಯದಲ್ಲಿ ದಲಿತರ ಮೇಲೆ ದನದ ವಿಷಯದಲ್ಲಿ ಅವರಿಗೆ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಅವರ ಮೇಲೆ ಆಕ್ರಮಣ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಕೂಡ ಸಾಂತ್ವನ ಹೇಳಿ ಅವರ ಮನೆಗಳಿಗೆ ತಲುಪಿ ಅದು ಬಿಹಾರದಲ್ಲಿ ಇರಲಿ ಅದು ಉತ್ತರ ಪ್ರದೇಶದಲ್ಲಿ ಇರಲಿ ಅದು ಹರಿಯಾಣದಲ್ಲಿ ಇರಲಿ ಅದು ರಾಜಸ್ಥಾನದಲ್ಲಿ ಇರಲಿ ಅವರ ಕುಟುಂಬದೊಂದಿಗೆ ನಿಂತು ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತಹ ಕೆಲಸ ಆ ಕುಟುಂಬಕ್ಕೆ ಕಾನೂನು ಸಹಾಯ ಮಾಡುವಂತಹ ಕೆಲಸ ಎಲ್ಲೇ ದೌರ್ಜನ್ಯ ನಡೆದ್ರು ಎಲ್ಲೇ ಆಕ್ರಮಣ ನಡೆದ್ರು ಅದಕ್ಕೆ ಅವರಿಗೆ ಯಾರು ಸಂತ್ರಸ್ತರಿದ್ದಾರೆ ಯಾರು ಶೋಷಿತರಿದ್ದಾರೆ ಅವರೊಂದಿಗೆ ನಿಂತ ಒಂದು ಪಕ್ಷ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತ ಪಕ್ಷ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮಗೆ ಗೊತ್ತಿದೆ ರಾಮನಗರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ರಾಮನಗರದಲ್ಲಿ ಬಿರುಸಿನ ಮಳೆಯಿಂದ ಕೆರೆಕಟ್ಟೆಗಳು ಒಡೆದು ಹೋಗಿ ಇಡೀ ರಾಮನಗರ ಜಲಾವೃತವಾಗಿ ಒಂದು ರೀತಿಯಾದಂತಹ ಅತಿವೃಷ್ಟಿಯಿಂದ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನೀವೆಲ್ಲರೂ ಕೂಡ ನೋಡಿದ್ದೀರಿ ಆದರೆ ಇವತ್ತು ಆ ಮನೆಗಳಿಗೆ ಭೇಟಿಯಾಗಿ ಆ ಮನೆಗಳಿಗೆ ಸಂಕಷ್ಟದ ಜೊತೆ ನಿಲ್ಲಿಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಹೋಗಲಿಲ್ಲ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ನೀವು ವಿಡಿಯೋಗಳನ್ನ ನೋಡ್ತಾ ಇರ್ಬೋದು ಅಲ್ಲಿ ಕಳೆದ ಒಂದು ವಾರದಿಂದ ಪ್ರತಿ ಮನೆಗೂ ನೀರು ನುಗ್ಗಿದಂತಹ ಮನೆಗಳಿಗೆ ಆ ನೀರನ್ನು ಖಾಲಿ ಮಾಡುವುದಿರಲಿ ಅವರ ಫರ್ನಿಚರ್ ಅನ್ನು ಶಿಫ್ಟ್ ಮಾಡುವುದಿರಲಿ ಅವರನ್ನು ಸೇಫ್ಟಿಯಾಗಿ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವುದಿರಲಿ ಅವರಿಗೆ ಆಹಾರವನ್ನು ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸುತ್ತಿರುವಂತಹ ನೂರಾರು ಕಾರ್ಯಕರ್ತರು ರಾಮನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಕೋವಿಡ್ನ ಸಂದರ್ಭದಲ್ಲಿ ಜನರು ಬೆಡ್ ಇಲ್ಲದೆ ಪರದಾಡುವಾಗ ಆಕ್ಸಿಜನ್ ಇಲ್ಲದೆ ಪರದಾಡುವಾಗ ಎಷ್ಟೆಲ್ಲ ಸಂಕಷ್ಟಮಯ ಅವರಿಗೆ ಆಹಾರವಿಲ್ಲದೆ ಪರದಾಡಿದಾಗ ಇಡೀ ದೇಶಾದ್ಯಂತ ಅವರ ಜೊತೆ ನಿಂತದ್ದು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಎಷ್ಟರವರೆಗೆ ನೀವು ನೋಡಿದ್ದೀರಿ ಕೋವಿಡ್ನ ಸಂದರ್ಭದಲ್ಲಿ ಮರಣ ಹೊಂದಿದಾಗ ಈ ಸರ್ಕಾರಗಳು JCBಯಲ್ಲಿ ಗುಂಡಿ ತೋಡಿ ನಾಯಿಯನ್ನು ಹೂತು ಹಾಕುವ ಹಾಗೆ ಮನುಷ್ಯರನ್ನು ಹೂತು ಹಾಕಬೇಕಾದ್ರೆ ಇಡೀ ದೇಶಾದ್ಯಂತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಬ್ಬ ಸತ್ತಂತಹ ವ್ಯಕ್ತಿಗೆ ಅವರಿಗೆ ಗೌರವಯುತವಾದಂತಹ ಶವ ಸಂಸ್ಕಾರವನ್ನ ಮಾಡಬೇಕು ಅವರನ್ನು ಗೌರವವಾಗಿ ನಡೆಸಿಕೊಳ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಸ್ವಂತ ಮನೆಯವರು ಕೂಡ ಶವವನ್ನ ಮುಟ್ಟುವ ಶವ ಸಂಸ್ಕಾರ ಮಾಡಲಿಕ್ಕೆ ತಯಾರಿಲ್ಲದೇ ಇದ್ದಾಗ ಅಂತಹ ಸಂದರ್ಭದಲ್ಲಿ ಇಲ್ಲಿ ಸಾವಿರಾರು ಜನರ ಮೃತದೇಹಗಳನ್ನು ಜಾತಿ ಮತ ಭೇದ ಇಲ್ಲದೆ ಶವ ಸಂಸ್ಕಾರ ಮಾಡಿದ್ದು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಇವತ್ತು ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳಬೇಕು ನಾವು ಮಾನವೀಯತೆಯನ್ನು ನೋಡ್ತೇವೆ ಹೊರತು ಯಾವುದನ್ನಲ್ಲ ಅಂತೇಳಿ ಇದೇ ಕೊಪ್ಪಳ ಜಿಲ್ಲೆಯಲ್ಲಿ ಸೂರ್ಯನಾರಾಯಣ ರೆಡ್ಡಿ ಅನ್ನುವಂಥ ಒಬ್ಬ BJPಯ ಮುಖಂಡ ತೀರ್ಕೊಂಡಾಗ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ ಅಲ್ಲಿಯ BJPಯ ಕಾರ್ಯಕರ್ತರು ಬಜರಂಗದಳದ ಕಾರ್ಯಕರ್ತರು ಯಾರು ಕೂಡ ತಯಾರಿರಲಿಲ್ಲ ಒಬ್ಬ BJPಯ ಮುಖಂಡನ ಶವವನ್ನು ಕೂಡ ಗೌರವಯುತದಿಂದ ಶವ ಸಂಸ್ಕಾರ ಮಾಡಿದ್ದು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮಾನವೀಯತೆಯನ್ನು ಎತ್ತಿಡುವ ಸಂವಿಧಾನದ ಮೌಲ್ಯಗಳನ್ನು ಎತ್ತಿಡುವ ಸರ್ವರಿಗೂ ಅವಕಾಶಗಳುಳ್ಳ ಒಂದು ಭಾರತವನ್ನು ನಿರ್ಮಾಣ ಮಾಡುವ ಸಮಾಜವನ್ನು ನಿರ್ಮಾಣ ಮಾಡುವ ಒಂದು ಕನಸನ್ನು ಹೊತ್ತಂತ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಈ ದೇಶಕ್ಕೆ ಅತ್ಯಗತ್ಯವಾಗಿ ಬೇಕಾದಂತಹ ಒಂದು ಪಕ್ಷ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಲ್ಲಿ ನೆರೆದಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರು ಪ್ರತಿಯೊಬ್ಬರಿಗೂ ಇಲ್ಲಿ
ಒಬ್ಬ ಭಾರತೀಯನಾಗಿ ನಮಗೆಲ್ಲರಿಗೂ ಕೂಡ ಒಂದು ಜವಾಬ್ದಾರಿ ಇದೆ ಪ್ರತಿಯೊಬ್ಬರಿಗೂ ಕೂಡ ಭಾರತೀಯರಾಗಿ ಒಂದು ಜವಾಬ್ದಾರಿ ಇದೆ ಏನು ಆ ಜವಾಬ್ದಾರಿ ಈ ದೇಶಕ್ಕೆ ಯಾವ ರೀತಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟ ಹಿರಿಯರು ಸುದೀರ್ಘವಾದಂತ ಹೋರಾಟದಲ್ಲಿ ಲಕ್ಷಾಂತರ ಜನ ಹುತಾತ್ಮರಾಗಿದ್ದಾರೆ ಲಕ್ಷಾಂತರ ಜನ ಜೈಲಿನಲ್ಲಿ ವಾಸಿಯಾಗಿದ್ದಾರೆ ಜೈಲಿನಲ್ಲಿ ಮರಣ ಹೊಂದಿದವರಿದ್ದಾರೆ ಲಕ್ಷಾಂತರ ಜನ ರಕ್ತ ಹರಿಸಿ ಬೆವರ ಸುರಿಸಿ ಜೈಲಿಗೆ ಹೋಗಿ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ನಮಗೆ ತಂದು ಕೊಟ್ಟರು ಇವತ್ತು ಆ ಸ್ವಾತಂತ್ರ್ಯವು ನಮ್ಮಿಂದ ಕಸಿದುಕೊಳ್ಳಲಾಗ್ತಾ ಇದೆ ಇವತ್ತು ನಿಮಗೆ ಗೊತ್ತಿದೆ ಆ ಸ್ವಾತಂತ್ರ್ಯದಿಂದ ನಾವು ಈ ಜನವಿರೋಧಿ ಸರ್ಕಾರದ ವಿರುದ್ಧ ಮಾತನಾಡಿದಾಗ ಜನವಿರೋಧಿ ಸರ್ಕಾರದ ಬಗ್ಗೆ ಮಾತನಾಡಿದಾಗ ಅವರ ವಿರುದ್ಧ ಹೋರಾಟ ಮಾಡಿದಾಗ ಸುಳ್ಳು ಕೇಸುಗಳ ಮೂಲಕ ಇವತ್ತು ಅರೆಸ್ಟ್ ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ವಿರೋಧ ಪಕ್ಷಗಳನ್ನು ದಮನಿಸುವಂತ ಕೆಲಸ ಎಲ್ಲಾ ವಿರೋಧ ಪಕ್ಷಗಳ ನಾಯಕರಿಗೂ ಇಡಿ ಐ ಸಿಬಿಐ ಎನ್ಐಎ ಅಂತ ಹೇಳಿ ಅವರನ್ನು ಹೆದರಿಸುವಂತ ಕೆಲಸ ಪ್ರತಿನಿತ್ಯ ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ ನಿಮಗೆ ಗೊತ್ತಿದೆ ಬಿಹಾರದಲ್ಲಿ ಇತ್ತೀಚೆಗೆ ವಿಶ್ವಾಸಮತ ಯಾಚನೆ ಅದೇ ದಿವಸ ಜೆಡಿಯು ಮತ್ತು ಆರ್ಜೆಡಿಯ ಎಂಎಲ್ಎಗಳ ಮನೆಗೆ ಮಿನಿಸ್ಟರ್ ಮನೆಗೆ ಇನ್ಕಮ್ ಟ್ಯಾಕ್ಸ್ ಸಿಬಿಐ ರೈಡ್ ನಡೆದಿದ್ದನ್ನು ನೋಡಿದ್ರಿ ಅಂದ್ರೆ ಇಲ್ಲಿ ಸ್ವತಂತ್ರವಾದಂತಹ ಏನು ಸಂಸ್ಥೆಗಳಿದೆ ಅದು ಇನ್ಕಮ್ ಟ್ಯಾಕ್ಸ್ ಇರಬಹುದು ಇಡಿ ಇರಬಹುದು ಅದು ಎನ್ಐಎ ಇರಬಹುದು ಅದು ಇನ್ಕಮ್ ಟ್ಯಾಕ್ಸ್ ಇರಬಹುದು ಇದನ್ನೆಲ್ಲವನ್ನ ಕೂಡ ದುರ್ಬಳಕೆ ಮಾಡಿಕೊಂಡು ಈ ಮೋದಿ ವಿರುದ್ಧ ಯಾರಲ್ಲ ಸರ್ಕಾರದ ವಿರುದ್ಧ ಯಾರಲ್ಲ ಮಾತಾಡ್ತಾರೆ ಯಾರಲ್ಲ ಹೋರಾಟ ಮಾಡ್ತಾರೆ ಅವರನ್ನು ಹಣಿಸುವಂತ ಒಂದು ಕೆಲಸ ಮಾಡ್ತಾ ಇದೆ ಹಾಗಾಗಿ ನಮ್ಮ ದೊಡ್ಡ ಜವಾಬ್ದಾರಿ ಇದೆ ಯಾವ ರೀತಿ ನಮ್ಮ ಹಿರಿಯರು ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರೋ ಆ ದೇಶದ ಸ್ವಾತಂತ್ರ್ಯವನ್ನ ಈ ದೇಶದ ಪ್ರಜಾಪ್ರಭುತ್ವವನ್ನ ಈ ದೇಶದ ಸಂವಿಧಾನವನ್ನ ಈ ದೇಶದ ಜಾತ್ಯಾತೀತ ವ್ಯವಸ್ಥೆಯನ್ನ ಈ ದೇಶದ ಸಹೋದರತೆಯನ್ನ ಈ ದೇಶದ ಪ್ರೀತಿ ವಿಶ್ವಾಸ ತಲತಲಾಂತರದಿಂದ ಬಂದ ಸಮಸಮಾಜನ ಉಳಿಸಿಕೊಳ್ಳಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು ಇಲ್ಲ ಅಂತಂದ್ರೆ ಈ ಸಂವಿಧಾನವನ್ನ ಇವರು ಉಳಿಸೋದಿಲ್ಲ ಈಗಾಗಲೇ ಮೀಸಲಾತಿ ತೆಗಿಬೇಕು ಅಂತ ಮಾಡ್ತಾ ಇದ್ದಾರೆ ಮೀಸಲಾತಿಯನ್ನ ತೆಗೆಯುವಂತ ಪ್ಲಾನ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಖಾಸಗೀಕರಣ ಮಾಡ್ತಾ ಇದ್ದಾರೆ ಒಂದೊಂದಾಗಿ ಏನು ತಳ ಸಮುದಾಯಗಳ ಹಕ್ಕಿದೆ ಜನಸಾಮಾನ್ಯರ ಹಕ್ಕಿದೆ ಅದನ್ನ ಕಟ್ ಮಾಡ್ತಾ ಬರ್ತಾರೆ ಈಗ ಒಂದು ಚರ್ಚೆ ನಡೀತಾ ಇದೆ ಏನು ಏನೆಲ್ಲ ಸಬ್ಸಿಡಿಗಳನ್ನು ಕೊಡ್ತಾ ಇದೆ ಆ ಸಬ್ಸಿಡಿಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಸೀಮೆ ಎಣ್ಣೆಗೆ ಗ್ಯಾಸ್ಗೆ ಇತ್ಯಾದಿ ಬಡವರಿಗೆ ಕೊಡುವಂತ ಸಬ್ಸಿಡಿ ನಿಲ್ಲಿಸಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಅಂದ್ರೆ ಬಲಾಢ್ಯರಿಗೆ ಅದಾನಿಗಳಿಗೆ ಅಂಬಾನಿಗಳಿಗೆ ಕೋಟ್ಯಾಂತರ ರು ಕೊಡುವ ಹಲವಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿರುವಂತ ಒಟ್ಟು 10 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಬಲಾಢ್ಯ 10,306 ಜನರ ಕಂಪನಿಗಳಿಗೆ ಅದು ಅವರಿಗೆ ಲಾಸ್ ಅಂತ ಅನ್ಸೋದಿಲ್ಲ ಬಡವರಿಗೆ ಕೊಡುವ ಸಬ್ಸಿಡಿ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ ಬಂಧುಗಳೇ ನಾನು ಹೇಳುವುದಿಷ್ಟೇ ಈ ದೇಶದ ಜಾತ್ಯಾತೀತ ವ್ಯವಸ್ಥೆಯನ್ನ ಈ ದೇಶದ ಸಂವಿಧಾನವನ್ನ ಈ ದೇಶದ ಒಂದು ಸ್ವಾತಂತ್ರ್ಯವನ್ನ ಏನು ನಾವು ಪಡ್ಕೊಂಡಿದೀವೋ ಅದನ್ನು ಉಳಿಸಿಕೊಳ್ಳಬೇಕಾದಂತ ಜವಾಬ್ದಾರಿ ಇದೆ ಅದನ್ನ ಯಾರೋ ಮೋದಿಯ ಕೈಗೆ ಕೊಟ್ಟು ನಾವು ಸುಮ್ಮನಿರಕ್ಕಾಗಲ್ಲ ನಾವು ಮೋದಿಗೆ ಕೈಗೆ ಕೊಟ್ಟು ಯಾವುದೋ ಬಿಜೆಪಿಗಳ ಕೈ ಕೊಟ್ಟು ನಮ್ಮ ದೇಶವನ್ನ ಕೊಳ್ಳೆ ಹೊಡೆಯುವ ಆಳು ಮಾಡುವ ಅಂತಹದನ್ನು ಕಣ್ಣು ನೋಡಿಕೊಂಡು ಸುಮ್ಮನಿರಬಾರದು ನಾವು ಯಾವ ಕಾರಣಕ್ಕೂ ನಾವು ಸುಮ್ಮನಿರಬಾರದು ಪ್ರತಿಯೊಂದು ಅನ್ಯಾಯವನ್ನ ದೌರ್ಜನ್ಯವನ್ನ ಆಕ್ರಮವನ್ನ ನಾವು ಪ್ರಶ್ನಿಸಬೇಕು ನಾವು ಪ್ರಶ್ನೆ ಮಾಡದೆ ಹೋದ್ರೆ ಮುಂದಿನ ಭವಿಷ್ಯಕ್ಕೆ ಈ ದೇಶ ಉಳಿಯೋದಿಲ್ಲ ಈ ದೇಶವನ್ನ ಇವರು ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಲೂಟಿ ಹೊಡಿತಾರೆ ಮನುವಾದವನ್ನ ಮತ್ತೊಮ್ಮೆ ತರುವಂತ ಒಂದು ಷಡ್ಯಂತ್ರ ಇದೆ ಹಾಗಾಗಿ ನನ್ನ ಬಂಧುಗಳಿಗೆ ನಾನು ಹೇಳುವಂತ ಇರೋದು ಈ ದೇಶವನ್ನ ಉಳಿಸಬೇಕಾದ್ರೆ ಈ ದೇಶದ ಜಾತ್ಯಾತೀತ ಪರಂಪರೆಯನ್ನ ಸಂವಿಧಾನವನ್ನ ಉಳಿಸಬೇಕಾದ್ರೆ ನಮಗಿರುವ ಒಂದೇ ಒಂದು ಆಯ್ಕೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಒಂದೇ ಒಂದು ಆಯ್ಕೆ ಇಡೀ ದೇಶದಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಮಾತ್ರ ಆ ಬದ್ಧತೆ ಇದೆ ಆ ಧೈರ್ಯ ಇದೆ ಯಾಕೆ ಅಂತ ಹೇಳಿದ್ರೆ ನಾವು ಭ್ರಷ್ಟಾಚಾರ ಮಾಡಿಲ್ಲ ನಾವು ಯಾರದೇ ಹಣವನ್ನ ಲೂಟಿ ಮಾಡಿಲ್ಲ ನಾವು ಯಾವುದೇ ಕೆಟ್ಟ ಕೆಲಸವನ್ನ ಮಾಡಿಲ್ಲ ಜನರ ಮುಂದೆ ಸತ್ಯವನ್ನ ಮಾತ್ರ ನಾವು ಹೇಳ್ತಾ ಇದ್ದೇವೆ ಸತ್ಯವನ್ನ ನಾವು ಮಾತ್ರ ಹೇಳ್ತಾ ಇದ್ದೇವೆ ನಾವು ಚಾಲೆಂಜ್ ಮಾಡ್ತೇವೆ ಸಾಕಷ್ಟು ಜನಪ್ರತಿನಿಧಿಗಳು ನಮ್ಮಲ್ಲಿ ಇದ್ದಾರೆ 300ಕ್ಕಿಂತಲೂ ಹೆಚ್ಚು ಕೌನ್ಸಿಲರ್ ಗಳು ಕಾರ್ಪೊರೇಟರ್ ಗಳು ಪಂಚಾಯತ್ ಮೆಂಬರ್ ಗಳು ಪಂಚಾಯತಿ ಅಧ್ಯಕ್ಷರುಗಳು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ಒಬ್ಬ ಪ್ರತಿನಿಧಿ ಭ್ರಷ್ಟಾಚಾರ ಮಾಡುವುದಿಲ್ಲ ಯಾವುದೇ ಕಮಿಷನ್ ಅನ್ನ ತೆಗೆಯುವುದಿಲ್ಲ ಅಂತಹ ಜನಪ್ರತಿನಿಧಿಗಳನ್ನಾಗಿರ್ತದೆ ನಾವು ಸೃಷ್ಟಿ ಮಾಡುವಂಥದ್ದು ಹಾಗಾಗಿ ಈ ದೇಶವನ್ನ ಈ ದೇಶದ ಜಾತ್ಯಾತೀತ ವ್ಯವಸ್ಥೆಯನ್ನ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ಬೇರೆ ಯಾರೋ ಬಂದು ಉಳಿಸೋದಿಲ್ಲ ನಾವೇ ಉಳಿಸಬೇಕಾಗ್ತದೆ ನಾವೇ ಮುಂದೆಳಿಬೇಕಾಗ್ತದೆ ಇದನ್ನ ನಾವು ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಯಾಕಂತ ಹೇಳಿದ್ರೆ ನಮ್ಮ ಮುಂದಿನ ಮಕ್ಕಳ ಪೀಳಿಗೆಯ ಅವರ ಭವಿಷ್ಯಕ್ಕೋಸ್ಕರ ನಾವು ಹೋರಾಟ ಮಾಡಲೇಬೇಕಾಗ್ತದೆ ಆ ದೃಷ್ಟಿಯಿಂದ
ಇದಕ್ಕಾಗಿ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರುವಂತ 24/7 ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾದಂತ ಪಕ್ಷ ಅಲ್ಲ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೂರು ವಿಧದ ಕೆಲಸಗಳನ್ನು ಮಾಡುತ್ತದೆ ಒಂದು ಹೋರಾಟದ ರಾಜಕಾರಣ ಅಂದ್ರೆ ಜನರಿಗೆ ಎಲ್ಲೆಲ್ಲ ಅನ್ಯಾಯ ಆಗ್ತದೋ ಅಕ್ರಮ ಆಗ್ತದೋ ದೌರ್ಜನ್ಯ ಆಗ್ತದೋ ನ್ಯಾಯ ಸಿಗೋದಿಲ್ವೋ ಅಲ್ಲಿ ಹೋರಾಟದ ಮೂಲಕ ಪ್ರತಿಭಟನೆಯ ಮೂಲಕ ಅಲ್ಲಿ ನ್ಯಾಯ ಒದಗಿಸುವಂತ ಕೆಲಸವನ್ನು ಮಾಡುತ್ತದೆ ನಂಬರ್ 1 ನಂಬರ್ 2 ಚುನಾವಣಾ ರಾಜಕಾರಣ ಚುನಾವಣೆಗೆ ಸ್ಪರ್ಧಿಸುವುದರ ಮೂಲಕ ಅಧಿಕಾರವನ್ನು ಹಿಡಿದು ಜನರಿಗೆ ತಲುಪಬೇಕಾದ ಸೌಲಭ್ಯಗಳನ್ನು ತಲುಪಿಸುವುದು ಅವರ ಹಕ್ಕಿಗಾಗಿ ಹೋರಾಟ ಮಾಡುವುದು ಅವರ ಒಂದು ಶಬ್ದವನ್ನು ಶಬ್ದವಾಗಿ ಕೆಲಸ ಮಾಡುವುದು ಬಡವರ ಪರವಾಗಿ ಮೂರನೇದು ಸಾಮಾಜಿಕ ಕೆಲಸಗಳು ಎಲ್ಲೇ ನೆರೆ ಬಂದಾಗ ಮಳೆ ಬಂದಾಗ ಹಾನಿಯಾದಾಗ ಕೋವಿಡ್ನ ಸಂದರ್ಭದಲ್ಲಿ ಅಂದ್ರೆ ಜನರ ಸಂಕಷ್ಟದ ಸಮಯದಲ್ಲಿ ಜನರ ಜೊತೆಗೆ ನಿಂತು ಕೆಲಸ ಮಾಡುವುದು ಸಮಾಜ ಸೇವೆ ಮಾಡುವುದು ನಿಮಗೆ ಗೊತ್ತಿದೆ ಮಳೆ ಬಂದಾಗ ನೆರೆ ಬಂದಾಗ ಕಾಶ್ಮೀರದಲ್ಲಿ ಮಳೆ ಬಂದಾಗ ಗುಜರಾತ್ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಜನರ ಸಂಕಷ್ಟದ ಸಮಯದಲ್ಲಿ ಜನರೊಂದಿಗೆ ನಿಂತು ಕೆಲಸ ಮಾಡುವುದು ಇಂತಹ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ನೆಲಮಂಗಲದಲ್ಲಿ ಇವತ್ತು ನನ್ನ ಮುಂದೆ ಕುಳಿತಿರುವಂತ ಎಲ್ಲರೂ ಕೂಡ ಈ ಪಕ್ಷದ ಮೆಂಬರ್ಶಿಪ್ ಅನ್ನು ತಗೊಳ್ಳಬೇಕು ಈ ಪಕ್ಷ ಅನ್ನುವಂತದ್ದು ಯಾರದೋ ಪಕ್ಷ ಅಲ್ಲ ಇದು ಜನರ ಪಕ್ಷ ಇದು ಯಾವುದೋ ತಂದೆ ಮಕ್ಕಳ ಪಕ್ಷನೋ ತಾಯಿ ಮಕ್ಕಳ ಪಕ್ಷನೋ ಅಲ್ಲ ನಿಮಗೆ ಗೊತ್ತಿರಲಿ ಕಿಸಿ ಮಾ ಬೇಟೆ ಕಾ ಭಿ ಪಾರ್ಟಿ ನಹೀ ಕಿಸಿ ಬಾಪ್ ಬೇಟೆ ಕಾ ಪಾರ್ಟಿ ನಹೀ ಅವಾಮ್ ಕಾ ಪಾರ್ಟಿ ಹೈ ಸಬ್ ಕಾ ಪಾರ್ಟಿ ಹೈ ಇದು ಜನರ ಪಕ್ಷ ನಿಮ್ಮೆಲ್ಲರ ಪಕ್ಷ ಹಾಗಾಗಿ ಈ ಪಕ್ಷಕ್ಕೆ ಪ್ರತಿಯೊಬ್ಬರು ಇವತ್ತು ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮನವಿ ಮಾಡ್ತಾ ಈ ದೇಶಕ್ಕಾಗಿ ಮತ್ತು ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಕೆಲಸ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನೋದನ್ನು ಒತ್ತಿ ಹೇಳುತ್ತಾ ನಾನು ನನಗೆ ಬೇರೊಂದು ಸಮಾರಂಭ ಇರುವ ಕಾರಣ ತಮ್ಮೆಲ್ಲರ ಕ್ಷಮೆಯನ್ನು ಯಾಚನೆ ಮಾಡ್ತಾ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ನೆಲಮಂಗಲದ ಲೀಡರ್ಸ್ಗಳ ಕ್ಷಮೆಯನ್ನು ಯಾಚಿಸ್ತಾ ನನಗೆ ಅವಕಾಶವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಮ್ಮೆ ಸಾವಕಾಶವಾಗಿ ನಾನು ಬರ್ತೇನೆ ನೆಲಮಂಗಲಕ್ಕೆ ಇನ್ನಷ್ಟು ಚರ್ಚೆ ನಾವು ಮಾಡುವ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮನವಿ ಮಾಡ್ತೇನೆ ಪ್ರತಿಯೊಬ್ಬರು ಕೂಡ ಎಸ್ ಟಿ ಪಿ ಐಯಲ್ಲಿ ಮೆಂಬರ್ ಆಗುವುದರ ಮೂಲಕ ಈ ದೇಶದ ಭವಿಷ್ಯವನ್ನು ನಾವು ರೂಪಿಸುವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಎಸ್ ಟಿ ಪಿ ಐ ಜೈ ಭೀಮ್